ಯೋಜನೆಯಿಂದ ತೊಂದರೆಗೆ ಸಿಲುಕಿರುವ ಖಾಸಗಿ ಬಸ್ ಮಾಲೀಕರು ಆಟೋ ರಿಕ್ಷಾಗಳು ಟ್ಯಾಕ್ಸಿಗಳು ಜುಲೈ 27 ರಂದು ರಾಜ್ಯದಾದ್ಯಂತ ಬಂದ್ಗೆ ಕರೆ ನೀಡಿವೆ ಶಕ್ತಿ ಯೋಜನೆಯನ್ನ ಖಾಸಗಿ ಬಸ್ಗಳಿಗೂ ವಿಸ್ತರಿಸಬೇಕು ಆಟೋ ಚಾಲಕರಿಗೆ ಹಣಕಾಸಿನ ನೆರವು ನೀಡಬೇಕು ಜೊತೆಗೆ ಬೈಕ್ ಟ್ಯಾಕ್ಸಿಗಳನ್ನು ನಿರ್ಬಂಧಿಸಬೇಕು ಎಂಬ ಪ್ರಮುಖ ಬೇಡಿಕೆಯನ್ನ ಸರ್ಕಾರದ ಮುಂದಿಡಲಾಗಿದೆ ಜುಲೈ 27 ರಂದು ಖಾಸಗಿ ಬಸ್ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳ ಸೇವೆ ನಿಮಗೆ ಸಿಗೋದಿಲ್ಲ ಎಲ್ಲಿಗಾದರೂ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ಪರ್ಯಾಯ ಸಾರಿಗೆ ವ್ಯವಸ್ಥೆಯನ್ನು ಅವಲಂಬಿಸೋದು ಉತ್ತಮ ಜುಲೈ 27 ರಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಖಾಸಗಿ ಬಸ್ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರ ಸುಮಾರು 20 ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ ಶಕ್ತಿ ಯೋಜನೆ ಜಾರಿಗೆ ಬಂದು ಈಗಾಗಲೇ ಒಂದುವರೆ ತಿಂಗಳು ಆಗ್ತಾ ಇದೆ ಆದರೆ ಈ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಎಷ್ಟು ಲಾಭವಾಗ್ತಾ ಇದೆಯೋ ಖಾಸಗಿ ಬಸ್ ಮಾಲೀಕರಿಗೆ ಆಟೋ ರಿಕ್ಷಾ ಟ್ಯಾಕ್ಸಿಗಳಿಗೂ ಕೂಡ ಆಶಯ ನಷ್ಟವಾಗ್ತಾ ಇದೆ ಅಂತ ಇದೀಗ ಜುಲೈ 27 ರಂದು ರಾಜ್ಯದಾದ್ಯಂತ ಖಾಸಗಿ ಬಸ್ ಮಾಲೀಕರು ಆಟೋ ರಿಕ್ಷಾಗಳು ಟ್ಯಾಕ್ಸಿಗಳು ಬಂದ್ಗೆ ಕರೆ ನೀಡಿವೆ ಮಹಿಳೆಯರು ಮಾತ್ರ ಶಕ್ತಿ ಯೋಜನೆಯ ಲಾಭವನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ ಈಗಾಗಲೇ ರಾಜ್ಯದಾದ್ಯಂತ ದೇವಸ್ಥಾನಗಳಿಗೆ ಬೇರೆ ಬೇರೆ ಕಡೆ ಟ್ರಿಪ್ ಅನ್ನು ಹೊರಡಿದ್ದಾರೆ ಆದರೆ ಇದರಿಂದ ಖಾಸಗಿ ಬಸ್ನವರಿಗೆ ನಷ್ಟ ಉಂಟಾಗ್ತಾ ಇದೆ ಎಲ್ಲರೂ ಕೂಡ ಸರ್ಕಾರಿ ಬಸ್ ಕಡೆಗೆ ಹೋಗ್ತಾ ಇದ್ದಾರೆ ಪ್ರಮುಖವಾಗಿ ಮಹಿಳೆಯರೇ ಹೆಚ್ಚಾಗಿ ಪ್ರಯಾಣ ಮಾಡೋದು ಮಹಿಳೆಯರೇ ಇದೀಗ ಖಾಸಗಿ ಬಸ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು ಅಂತ ಖಾಸಗಿ ಬಸ್ನವರು ಹೇಳ್ತಾ ಇದ್ದಾರೆ ಇನ್ನು ಆಟೋ ರಿಕ್ಷಾದವರು ಕೂಡ ಎಲ್ಲರೂ ಕೂಡ ಇದೀಗ ಫ್ರೀ ಇದೆ ಅಂತ ಹೇಳಿ ಸರ್ಕಾರಿ ಬಸ್ ಕಡೆಗೆ ಹೋಗ್ತಾ ಇದ್ದಾರೆ ಸಿಟಿ ಬಸ್ನಲ್ಲಿಯೂ ಕೂಡ ಸರ್ಕಾರಿ ಸಿಟಿ ಬಸ್ಗಳಿಗೆ ಹೋಗ್ತಾ ಇದ್ದಾರೆ ನಾವೇನ್ ಮಾಡಬೇಕು ಹಾಗಾಗಿ ಸರ್ಕಾರ ನಮಗೂ ಕೂಡ ಶಕ್ತಿ ಯೋಜನೆಯ ಲಾಭವನ್ನ ನೀಡಬೇಕು ಖಾಸಗಿ ಬಸ್ಗೂ ಶಕ್ತಿ ಯೋಜನೆಯನ್ನ ವಿಸ್ತರಿಸಬೇಕು ಇನ್ನು ಆಟೋ ರಿಕ್ಷಾ ಹಾಗೂ ಟ್ಯಾಕ್ಸಿ ಮಾಲೀಕರಿಗೆ ಹಣಕಾಸಿನ ನೆರವು ನೀಡಬೇಕು ಹಾಗಾಗಿ ಜುಲೈ 27 ರಂದು ರಾಜ್ಯದಾದ್ಯಂತ ಬಂದ್ ಮಾಡ್ತೀವಿ ಅಂತ ಇದೀಗ ಖಾಸಗಿ ಬಸ್ ಮಾಲೀಕರು ಹೇಳ್ತಾ ಇದ್ದಾರೆ ಒಟ್ಟು 20 ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಬಂದ್ಗೆ ಕರೆ ನೀಡಿವೆ ಹಾಗಾಗಿ ಜುಲೈ 27 ರಂದು ಯಾವುದೇ ಖಾಸಗಿ ಬಸ್ ಇರೋದಿಲ್ಲ ಆಟೋ ರಿಕ್ಷಾ ಇರೋದಿಲ್ಲ ಕೆಲವೊಬ್ಬರಿಗೆ ಅನಿವಾರ್ಯವಾಗಿ ಖಾಸಗಿ ಬಸ್ನಲ್ಲಿ ಬರಲೇಬೇಕಾಗಿರುತ್ತೆ ಯಾಕಂದ್ರೆ ಎಲ್ಲಾ ಕಡೆಗಳಲ್ಲೂ ಸರ್ಕಾರಿ ಬಸ್ಗಳು ಇರೋದಿಲ್ಲ ಅಂತವರು ಆ ದಿನ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದು ಒಳ್ಳೆಯದು